ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ನಿಮ್ಮ ಒಂದು ಎಕ್ಸ್ ಪರ್ಸನ್ ಸಿಚುವೇಷನ್ ಯಾವ ರೀತಿ ಇದೆ, ಅಂದರೆ ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ಅವರ ಒಂದು ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಸೊ ಈ ಒಂದು ಟಾಪಿಕಿನ ಬಗ್ಗೆ ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾರ ಜೊತೆ ಎಲ್ಲ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಬುಕ್ ಮಾಡ್ಕೋಬೋದಾಗಿದೆ. ಓಕೆ, ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಈ ಒಂದು ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ, ವಿಡಿಯೋವನ್ನು ಶುರು ಮಾಡೋಣ. ಸೊ ಇವತ್ತು ಏಂಜಲ್ ಗೈಡೆನ್ಸ್ ಸಹ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಟ್ಯಾಪ್ ಇನ್ ಟು ದ ಎನರ್ಜಿ. ಸೊ ನಿಮ್ಮ ಒಂದು ಎಕ್ಸ್ ಪರ್ಸನ್ನಿನ ಸಿಚುವೇಷನ್ ಯಾವ ರೀತಿ ಇದೆ, ಯೂನಿವರ್ಸ್ ಹೆಲ್ಪರ್ಸ್ ಗೈಡ್ ವಿತ್ ದ ಎನರ್ಜೀಸ್. ಸೊ ನಿಮ್ಮ ಒಂದು ಎಕ್ಸ್ ಪರ್ಸನ್ನಿನ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ. ಓಕೆ, ಸೊ ಲೆಟ್ಸ್ ಟ್ಯಾಪ್ ಇನ್ ಟು ದ ಎನರ್ಜಿ, ನೋಡೋಣ. ಓಕೆ, ಸೊ ವಿ ಹ್ಯಾವ್ ಪೇಜ್ ಆಫ್ ಸ್ವಾರ್ಡ್ಸ್. ಓಕೆ, ವಿಕ್ಟ್ರಿ ಕಾರ್ಡ್ ಬರ್ತಾ ಇದೆ, ಚಾರಿಯಟ್. ಓಕೆ, ಸನ್ ಎನರ್ಜಿ ಬರುತ್ತೆ, ಇದಕ್ಕೆ ಡೆವಿಲ್ ಕಾರ್ಡ್ ಬರ್ತಾ ಇದೆ, ಆ್ಯಂಡ್ ವಿ ಹ್ಯಾವ್ ದ ಹರ್ಮಿಟ್ ಕಾರ್ಡ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ದ 3 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಈ ಒಂದು ಸಿಚುವೇಷನ್ನ ನೋಡೋದಾದರೆ ನಿಮ್ಮ ಎಕ್ಸ್ ಪರ್ಸನ್ ಎಲ್ಲೋ ತುಂಬ ಮಾತಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ನಿಮ್ಮ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಂದರೆ ಅವರ ಒಂದು ಮೈಂಡಲ್ಲಿ ನೀವು ಇನ್ನೂ ಇದ್ದೀರಾ, ಇನ್ನೂ ಅವ್ರು ಮೂವ್ ಆನ್ ಆಗಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಏನೇ ಒಂದು ಕಮ್ಯುನಿಕೇಷನ್ ಇಲ್ಲದೆ ಹೋದ್ರೂ ಅವರ ಒಂದು ಮನಸ್ಥಿತಿ ಹೇಗಿದೆ ಅಂತಂದರೆ, ಇಲ್ಲ ನೀವೇ ಬೇಕು, ನಿಮ್ಮ ಜೊತೆನೆ ನಾನು ಮತ್ತೆ ರಿಕನ್ಸೈಲ್ ಆಗಬೇಕು. ಸೊ ಈ ಥರ ಒಂದು ಮನೋಭಾವನೆ ಅಂತಕ್ಕಂಥದ್ದು ತುಂಬ ಇದೆ. ಆ್ಯಂಡ್ ಇವ್ರನ್ನ ಮೇಯ್ನಾಗಿ ದಾರಿ ತಪ್ಪಿಸ್ತಾ ಇರೋದು ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಸೊ ಎಲ್ಲೋ ಒಂದು ಥರ್ಡ್ ಪಾರ್ಟಿ ಎನರ್ಜಿಯಿಂದ ಸಹ ಇವರು ತುಂಬ ದಾರಿ ತಪ್ತಾ ಇದ್ದಾರೆ. ಸೊ ನಿಮ್ಮ ಇಬ್ಬರ ಮಧ್ಯೆ ಈ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಬಂದ ಆದ ನಂತರನೇ ತುಂಬ ಬದಲಾವಣೆ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಆಯಿತು. ಸೊ ತುಂಬ ಚೆನ್ನಾಗಿದ್ದ ನಿಮ್ಮ ಪರ್ಸನ್ ಸಹ ಕನ್ಫ್ಯೂಸ್ಡ್ ಆದರು, ಅಥವಾ ಅವ್ರಿಗೆ ಏನು ಮಾಡಬೇಕು, ಯಾವ ನಿರ್ಧಾರ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಎಲ್ಲೋ ನಿಮ್ಮ ಕಡೆ ಒಂದು ಫೋಕಸ್ ಅಂತಕ್ಕಂಥದ್ದು ಕಮ್ಮಿ ಆಯಿತು. ಬಿಕಾಸ್ ಈ ಥರ್ಡ್ ಪಾರ್ಟಿ ತುಂಬ ಬ್ರೈನ್ ವಾಶ್ ಮಾಡ್ತಿದ್ರು, ಇವರ ಒಂದು ಮನಸ್ಥಿತಿಯನ್ನು ತುಂಬ ಕಂಟ್ರೋಲ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ಬಹಳ ಒಂದು ಕನ್ಫ್ಯೂಷನ್ ಓರಿಯೆಂಟೆಡ್ ಕಾರ್ಡ್ಸ್ ಬರ್ತಾ ಇದೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ ಇವ್ರು ಕರೆಕ್ಟಾದ ದಾರಿಯಲ್ಲೇ ಹೋಗ್ತಾ ಇದ್ರು, ಬಟ್ ಯಾವಾಗ ಈ ಒಂದು ಎನರ್ಜಿ ಇವರ ಲೈಫಲ್ಲಿ ಬಂತು ಮತ್ತು ಆ ಒಂದು ಫೋಕಸ್ ಅಂತಕ್ಕಂಥದ್ದೇ ಇವರ ದಾರಿ ಅಂತಕ್ಕಂಥದ್ದೇ ಕಂಪ್ಲೀಟಾಗಿ ಚೇಂಜ್ ಆಯಿತು. ಸೊ ಇವ್ರಿಗೆ ಎಲ್ಲವೂ ಗೊತ್ತು, ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು ಅನ್ನೋ ಎಲ್ಲ ವಿಚಾರ ಗೊತ್ತಿದೆ. ಅಂದರೆ ಒಂದು ವೈಸ್ ಪರ್ಸನ್ ನಿಮ್ಮ ವ್ಯಕ್ತಿ. ಬಟ್ ಈ ಒಂದು ಎನರ್ಜೀಸ್ನ ನೋಡೋದಾದರೆ ತುಂಬ ತುಂಬ ಅವರು ಅವರ ಒಂದು ಮನಸ್ಸನ್ನು ಕೆಡಿಸಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ನೀವೆಷ್ಟೇ ಪ್ರಯತ್ನ ಪಟ್ಟರು, ನೀವೆಷ್ಟೇ ಅವ್ರನ್ನ ಸರಿಯಾದ ದಾರಿಗೆ ತರಬೇಕು, ನೀವೆಷ್ಟು ಎಫರ್ಟ್ ಹಾಕಿ ಪ್ರಯತ್ನ ಪಟ್ಟರು ಅದು ನಿಷ್ಫಲ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಮಾತುಗಳಿಗೆ ಅವರಷ್ಟು ಗೌರವ ಬೆಲೆ ಅಂತಕ್ಕಂಥದ್ದು ಕೊಡ್ತಾ ಇಲ್ಲ. ಸೊ ಅವ್ರು ಏನೇ ಒಂದು ಪಾಸ್ಟಲ್ಲಿ ಅಂದರೆ ಈ ಒಂದು ಥರ್ಡ್ ಪರ್ಸನಿನ ನಡುವೆ ನಡೆದಿದೆ ಅದ್ರ ಬಗ್ಗೆ ಅವ್ರಿಗೆ ಸದಾ ಚಿಂತೆ ಅಂತಕ್ಕಂಥದ್ದು ಕಾಡ್ತಿದೆ. ಸೊ ನೀವು ಏನೇ ಒಂದು ಹೊಸದಾಗಿ ಅವ್ರಿಗೆ ಬುದ್ಧಿ ಮಾತು ಹೇಳಿ ಅಥವಾ ಇನ್ನೇನಾದರೂ ಹೇಳಕ್ಕೆ ಹೋಗಿ ಅದು ಕಿವಿ ಮೇಲೆ ಹಾಕೋತಾ ಇಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ನಿಮ್ಮ ಎಂಟೈಯರ್ ಫ್ಯಾಮಿಲಿ ಮೇಲೇ, ಮಕ್ಕಳ ಮೇಲೆ ಸಹ ಇದು ಪರಿಣಾಮ ಅಂತಕ್ಕಂಥದ್ದು ಬೀರ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಐ ಕ್ಯಾನ್ ಸಿ ಲೈಕ್ ತುಂಬ ಡಿಪ್ರೆಷನಲ್ಲಿ ಸಹ ಇದ್ದೀರಾ, ಅಂದರೆ ಎನರ್ಜೀಸ್ ಆರ್ ನಾಟ್ ದ್ಯಾಟ್ ಗ್ರೇಟ್. ಅಂದರೆ ಇವ್ರಿಗೆ ಹೇಗಪ್ಪ ಅಂತಂದರೆ ಇದರಿಂದ ಹೊರಗಡೆ ಬರಬೇಕು ನಾನು ಅನ್ನೋ ಆಸೆ ಸಹ ಇದೆ, ಬಟ್ ಎಲ್ಲೋ ಅದು ಆಗ್ತಾ ಇಲ್ಲ. ಅಂದರೆ ಆ ಥರ್ಡ್ ವ್ಯಕ್ತಿ ಬಿಡ್ತಾ ಇಲ್ಲ ಇವ್ರನ್ನ ಬರಲಿಕ್ಕೆ ಹೊರಗಡೆ. ಒಂದು ತುಂಬ ಡಾರ್ಕ್ ಎನರ್ಜಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಅವರು ಒಂದು ರೀತಿ ಹೇಳೋದಾದರೆ
ಅವ್ರ ವಿರುದ್ಧನೂ ಏನು ಹೇಳೋಕ್ಕಾಗದೆ, ನಿಮ್ಮನ್ನು ಏನು ಹೇಳೋಕ್ಕಾಗದೆ, ಒಂದು ರೀತಿ ತುಂಬ ಮಾನಸಿಕವಾಗಿ ತುಂಬ ನೊಂದಿದ್ದಾರೆ ಅಂತ ಹೇಳ್ಬೋದು. ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ. ಅವರೊಂದು ಫೋನ್ ಕಾಲ್ ಬಂದ್ರೂ ಒಂದು ರೀತಿ ತುಂಬ ಹೆದರ್ಕೋತಾರೆ, ಅಥವಾ ಏನೋ ಒಂದು ಆ ಒಂದು ಅನ್ಈಸಿನೆಸ್ ಅಂತ ನಾವು ಹೇಳ್ತೀವಿ ನೋಡಿ. ಸೊ ಆ ಥರ ಎನರ್ಜೀಸ್ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ ಇಲ್ಲಿ. ಓಕೆ, ಹಾಗಿದ್ದರೆ ನೋಡೋಣ ಈ ಒಂದು ಸಿಚುವೇಶನ್ ಇಂಪ್ರೂವ್ ಆಗುತ್ತೆ, ಯಾವ ಒಂದು ಗೈಡೆನ್ಸ್ ಸಿಗ್ತದೆ ಏಂಜಲ್ಸ್ ಕಡೆಯಿಂದ ಈ ಒಂದು ವಿಚಾರವಾಗಿ ಅಂತ. ಓಕೆ, ಸೊ ಕಾಂಪ್ರಮೈಸ್ ಅಂತ ಬರ್ತಾನೆ. ಓಕೆ, ಸೊ ಇಟ್ಸ್ ಎ ಯೆಸ್ ಕಾರ್ಡ್ ಫ್ರಮ್ ಏಂಜಲ್ಸ್. ಸರಿ ಹೋಗುತ್ತಾ ಇದು ಅಂತ, ರಿಕವರಿ ಅಂತ ಸಹ ಬರ್ತಾರೆ. ಯೆಸ್, ಖಂಡಿತ ಸರಿ ಹೋಗುತ್ತೆ. ಆ್ಯಂಡ್ ಯಾವಾಗ ಸರಿ ಹೋಗ್ಬೋದು, ಕ್ಯಾನ್ ಗಿವ್ ಅಸ್ ದ ಟೈಮ್ ಫ್ರೇಮ್ ಡಿಯರ್ ಏಂಜಲ್ಸ್. ಓಕೆ ಓಕೆ, ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಕ್ಯಾನ್ ವಿ ಗೆಟ್ ದ ಟೈಮ್ ಫ್ರೇಮ್? ಐ ಥಿಂಕ್ ಐ ಗಾಟ್ ಅ ಕಾರ್ಡ್. ಓಕೆ, ಲೆಟ್ ಮೀ ಪಿಕ್ ಒನ್ ಕಾರ್ಡ್. ಓಕೆ, ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಟೈಮ್ ಅನ್ನೋದು ಇನ್ನೂ ಯೂನಿವರ್ಸ್ ಡಿಸೈಡ್ ಮಾಡಿಲ್ಲ ಈ ಒಂದು ವಿಚಾರವಾಗಿ, ಬಟ್ ಈ ಒಂದು ವಿಚಾರದಲ್ಲಿ ನಿಮಗೆ ನ್ಯಾಯ ಅಂತಕ್ಕಂಥದ್ದು ಸಿಗುತ್ತೆ. ನೀವೇನು ಇಷ್ಟು ಅನುಭವಿಸ್ತಾ ಇದ್ರಿ ಅದಕ್ಕೆ ಪರ್ಫೆಕ್ಟ್ ಟೈಮ್ ಅಂತಕ್ಕಂಥದ್ದು ಒಂದು ಬರುತ್ತೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಆ್ಯಂಡ್ ಖಂಡಿತ ನಿಮ್ಮ ರಿಲೇಷನ್ಶಿಪ್ ರಿಕವರ್ ಆಗುತ್ತೆ. ಇಟ್ಸ್ ಅ ಯೆಸ್. ಆ್ಯಂಡ್ ಫಾರ್ ನೌ ದಯವಿಟ್ಟು ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಇವಾಗ ಏನೇ ಒಂದು ಆ್ಯಕ್ಷನನ್ನು ನೀವು ತೊಗೊಳ್ಳಿಕ್ಕೆ ಹೋಗಬೇಡಿ ಅಂತ ಸಹ ಏಂಜಲ್ಸ್ ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಆದಷ್ಟು ತಾಳ್ಮೆಯಿಂದ ಇರಿಸಿ, ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಅಂದರೆ ಆದಷ್ಟು ನೀವು ನಿಮ್ಮ ಆತ್ಮಬಲ, ನಿಮ್ಮ ಎಮೋಷನ್ಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಕೆಲವೊಮ್ಮೆ ಏನಾಗುತ್ತೆ, ನೀವು ತುಂಬ ಎಮೋಷ್ನಲ್ ಆಗಿ ಸಿಟ್ಟಿಗೇರಿ ಇನ್ನೇನೋ ಮಾತಾಡೋದು, ಅದು ಇನ್ನೇನೋ ಆಗೋದು. ಸೊ ಈ ಅನಾಹುತಗಳನ್ನ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ತಾಳ್ಮೆಯಿಂದ ವೆಯ್ಟ್ ಮಾಡಿ, ಒಂದು ಟೈಮ್ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಈ ಟೈಮ್ ಬಂದಾಗ ಲೈಕ್ ಯಾರು ಏನೂ ತಡಿಲಿಕ್ಕಾಗಲ್ಲ. ಅಂದರೆ ಥರ್ಡ್ ಪಾರ್ಟಿ ಅವ್ರಾಗ ಅವರೇ ಬಿಟ್ಟು ಹೋಗ್ಬೋದು ನಿಮ್ಮ ಪರ್ಸನ್ನ. ಮತ್ತು ರೀಕನ್ಸಿಲಿಯೇಷನ್ ಮತ್ತು ರಿಕವರಿ ಅಂತಕ್ಕಂಥದ್ದು ಸಹ ನಿಮ್ಮ ಒಂದು ಲೈಫಲ್ಲಿ ಆಗ್ತಾ ಇದೆ. ಸೊ ನಥಿಂಗ್ ಟು ವರಿ ಅಂತ ಸಹ ಹೇಳ್ಬೋದು ಈ ಒಂದು ವಿಚಾರದಲ್ಲಿ. ಓಕೆ, ಸೊ ಇಫ್ ಇನ್ ಕೇಸ್ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಈ ಒಂದು ಪರ್ಟಿಕ್ಯುಲರ್ ರೀಡಿಂಗ್ ಬಗ್ಗೆ ಅಂದರೆ, ಖಂಡಿತ ನೀವು ಒಂದು ಪರ್ಸ್ನಲ್ ರೀಡಿಂಗನ್ನು ತಗೊಳ್ಳಿ ಫಾರ್ ಮೋರ್ ಕ್ಲಾರಿಟಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಸೊ ಯೆಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ. ಆ್ಯಂಡ್ ಯಾರ ಜೊತೆ ಎಲ್ಲ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂತಿಲ್ಲದೆ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.